ನಮಸ್ಕಾರ ಫ್ರೆಂಡ್ಸ್, ಟೆಕ್ ಡೋಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಬಗ್ಗೆ ನಾನು ಹೇಳಿದ್ದೆ. ಸೊ ಈ ವಿಡಿಯೋದಲ್ಲಿ ನಿಮಗೆ ಅದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಆನ್ಲೈನ್ ಮುಖಾಂತರ ಹೇಗೆ ಅಪ್ಲೈ ಮಾಡೋದು ಮತ್ತು ಯಾರು ಇದನ್ನ ಅಪ್ಲೈ ಮಾಡಬಹುದು, ಯಾರಿಗೆ ಈ ಒಂದು ಯೋಜನೆ ಅಪ್ಲಿಕೇಬಲ್ ಆಗುತ್ತೆ, ಎಲಿಜಿಬಲ್ ಇರ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ದಟ್ ಈ ವಿಡಿಯೋನ ಇಲ್ಲಿವರೆಗೂ ನೋಡ್ತಾನೆ ಇರಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನಮ್ದೊಂದು ರಿಕ್ವೆಸ್ಟ್ ಇದೆ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇಲ್ಲಿ ಕಾಣಿಸೋ ಒಂದು ರೆಡ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಆಗುತ್ತೆ. ಸೊ ಸಬ್ಸ್ಕ್ರೈಬ್ ಆದ ತಕ್ಷಣ ಪಕ್ಕದಲ್ಲೇ ಒಂದು ಕಾಣಿಸೋ ಬೆಲ್ ಐಕನ್ ಕಾಣಿಸುತ್ತೆ. ಸೊ ಆ ಬೆಲ್ ಐಕನ್ ಮೇಲೂ ಕ್ಲಿಕ್ ಮಾಡಿ, ಸೊ ನೋಟಿಫಿಕೇಶನ್ ನಿಮಗೆ ಐಕಾನ್ ಆನ್ ಆಗುತ್ತೆ. ಸೊ ದಟ್ ನಾವು ಯಾವುದೇ ಒಂದು ಟೆಕ್ ರಿಲೇಟೆಡ್ ಅಥವಾ ಯೂಸ್ಫುಲ್ ಇನ್ಫಾರ್ಮ್ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೆ ಸೊ ನಿಮಗೆ ನೋಟಿಫಿಕೇಶನ್ ಸಿಗ್ತಾ ಇರುತ್ತೆ ಫ್ರೆಂಡ್ಸ್. ಸೊ ಸಬ್ಸ್ಕ್ರೈಬ್ ಮತ್ತು ಬೆಲ್ ಕ್ಲಿಕ್ ಆನ್ ಮಾಡೋಕೆ ಯಾವುದೇ ಒಂದು ಫೀಸ್ ಇರಲ್ಲ ಫ್ರೆಂಡ್ಸ್, ಫ್ರೀ ಆಗಿದೆ, ಫ್ರೀ ಆಫ್ ಕಾಸ್ಟ್. ಸೊ ಇದನ್ನ ನೀವು ಮಾಡ್ಕೊಬಹುದು. ಸೊ ನೆಕ್ಸ್ಟ್ ಫ್ರೆಂಡ್ಸ್, ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಸೊ ಯಾವ ರೀತಿ ಒಂದು ನೀವು ಇದನ್ನ ಅಪ್ಲೈ ಮಾಡಬಹುದು ಅಂತ. ಸೊ ಫ್ರೆಂಡ್ಸ್, ನೀವು ಈ ಒಂದು ಸೈಟ್ ನ PMAY ಸೈಟ್ PMAYMIS.go.in ಅಂತ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಬರುತ್ತೆ. ಇಲ್ಲ ಅಂತಂದ್ರೆ ನೀವು ಅಷ್ಟೊಂದು ಕಷ್ಟಪಡೋ ಅವಶ್ಯಕತೆ ಇಲ್ಲ, ನಾನು ನಿಮ್ಮ ಈ ವೆಬ್ಸೈಟ್ ನ ಲಿಂಕ್ ಅನ್ನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಆನ್ಲೈನ್ ಅಪ್ಲೈ ಮಾಡಬಹುದು ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಮುಖ್ಯವಾದ ಒಂದು ವಿಷಯ ನಾನು ಇಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ನಿಮ್ಗೆ. ಸೊ ಈ ಒಂದು ಯೋಜನೆಯನ್ನ ಯಾರ್ಯಾರು ಅಪ್ಲೈ ಮಾಡಬಹುದು ಅಂದ್ರೆ, ಸೊ ಜುಗ್ಗಿ ಜೋಪಡಿಯಲ್ಲಿ ಇರುವಂತವ್ರು, ಸೊ ಸ್ವಂತ ಮನೆ ಯಾರಿಗೆ ಇರೋದಿಲ್ಲೋ ಅವ್ರು ಮಾತ್ರ ಇದನ್ನ ಅಪ್ಲೈ ಮಾಡಬಹುದು. ಮತ್ತೆ ರೆಂಟಲ್ ಅಗ್ರಿಮೆಂಟ್ ಅಲ್ಲಿ ಇರ್ತಾರೆ, ಸೊ ರೆಂಟಲ್ ಇರ್ತಾರೆ ಅವರು, ಇಲ್ಲೊಂದು ಲೇಬರ್ ವರ್ಕ್ ಮಾಡ್ತಾ ಇರ್ತಾರೆ, ರೆಂಟಲ್ ಇಟ್ಕೊಂಡು ಸ್ವಂತ ಮನೆ ಇರೋದಿಲ್ಲ, ತುಂಬಾ ವರ್ಷಗಳಿಂದ ರೆಂಟಲ್ ಇರ್ತಾರೆ. ಸೊ ಅಂತವ್ರು ಮಾತ್ರ ಇದನ್ನ ಅಪ್ಲೈ ಮಾಡಬಹುದು ಫ್ರೆಂಡ್ಸ್. ಸೊ ಮತ್ತೆ ಇನ್ಯಾರಿಗೂ ಇದು ಅಪ್ಲೈ ಆಗೋದಿಲ್ಲ. ಸೊ ಅಪ್ಲೈ ಮಾಡಿದ್ರು ಫಾರ್ಮ್ ಕ್ಯಾನ್ಸಲ್ ಆಗುತ್ತೆ, ರಿಜೆಕ್ಟ್ ಆಗುತ್ತೆ. ಬಿಕಾಸ್ ಆಫ್ ನಿಮ್ಮ ಆಧಾರ್ ಕಾರ್ಡ್ ಒಂದು ಹಾಕ್ತಿರಲ್ವಾ, ಸೊ ಸ್ಟಾರ್ಟಿಂಗ್ ಅಲ್ಲಿ, ಸೊ ಆಧಾರ್ ಕಾರ್ಡ್ ನಂಬರ್ ಇಂದನೇ ಅವರೆಲ್ಲರಿಗೂ ನಿಮ್ಮ ಸ್ಟೇಟಸ್ ಏನಿದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ, ರೈಟ್. ಸೊ ನೆಕ್ಸ್ಟ್ ನಿಮ್ಗೆ ಹೇಳ್ಕೊಡ್ತಾ ಇರೋದು ಏನಂದ್ರೆ ಫ್ರೆಂಡ್ಸ್, ನೀವು ಜಸ್ಟ್ ಈ ಸೈಟಿಗೆ ಎಂಟ್ರೆನ್ಸ್ ಆದ್ಮೇಲೆ, ಸೊ ಇಲ್ಲಿ ಸಿಟಿಜನ್ ಅಸೈನ್ಮೆಂಟ್ ಅಂತ ಇದೆ ಅಲ್ವಾ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದ್ರ ಮೇಲೆ ಬರ್ತಾ ಇದ್ದಂಗೆ ಫಾರ್ ಸ್ಲಮ್ ಡೆವಲಪರ್ಸ್ ಅಂತ ಇದೆ. ಸೊ ಸ್ಲಮ್ ಡೆವಲಪರ್ಸ್ ಅಂತ ಸ್ಲಮ್ ಅಲ್ಲಿ ಇರೋರಿಗೆ ಇದ್ರೆ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲ ಸೆಕೆಂಡ್ ಬಂದ್ಬಿಟ್ಟು ಬೆನಿಫಿಟ್ಸ್ ಅಂಡರ್ ತ್ರೀ ಅದರ್ಸ್ ಕಂಪೋನೆಂಟ್, ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಅಂಡರ್ ತ್ರೀ ಕಂಪೋನೆಂಟ್ಸ್ ಅಂದ್ರೆ ನಿಮ್ಮ ಆಲ್ರೆಡಿ ಮನೆ ಇದೆ, ಸೊ ಅದನ್ನ ನೀವು ಸ್ವಲ್ಪ ಮುಂಚೆ ಮುಂದೆ ದೊಡ್ಡ ಮಾಡಬೇಕು ಅಥವಾ ಏನೋ ಒಂದು ಸೈಡ್ಗೆ ಸ್ಲ್ಯಾಬ್ ಹಾಕ್ಬೇಕು ಅನ್ಕೊಂಡಿದ್ರೆ, ಸೊ ಆತರದಲ್ಲಿ ಒಂದು ನಿಮಗೆ ಏನಾದರೂ ಒಂದು ಹೆಲ್ಪ್ ಬೇಕು ಅಂತಂದ್ರೆ ಅದನ್ನು ನೀವು ಇಲ್ಲಿ ಅಪ್ಲೈ ಮಾಡಬಹುದು ಫ್ರೆಂಡ್ಸ್, ರೈಟ್. ಸೊ ದಟ್ ನೆಕ್ಸ್ಟ್ ನಾನು ಇವಾಗ ಸೆಕೆಂಡ್ ಬೆನಿಫಿಟ್ ಅಂಡರ್ ತ್ರೀ ಅದರ್ಸ್ ಕಾಂಪೋನೆಂಟ್ಸ್ ಇರ್ತೋ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಫ್ರೆಂಡ್ಸ್, ನಿಮ್ಗೊಂದು ಈ ತರದ ಒಂದು ಇಂಟರ್ಫೇಸ್ ಬರುತ್ತೆ, ಓಕೆನಾ. ಸೊ ಈ ತರದ ಒಂದು ಬರುತ್ತೆ, ಈ ತರದ ಒಂದು ಇಂಟರ್ಫೇಸ್ ಬಂದಾಗ, ಸೊ ನೀವು ಇದರಲ್ಲಿ ಏನ್ ಮಾಡ್ಬೇಕಂತಂದ್ರೆ ಫ್ರೆಂಡ್ಸ್, ನಿಮ್ಮ ಆಧಾರ್ 12-digit ಆಧಾರ್ ಕಾರ್ಡ್ ನಂಬರ್ ಇರುತ್ತಲ್ವಾ, ಅದನ್ನ ಇಲ್ಲಿ ನೀವು ಹಾಕ್ಬೇಕಾಗುತ್ತೆ. ಸೊ ಇದ್ರಲ್ಲಿ ಹಾಕದ್ಮೇಲೆ ಇಲ್ಲಿ ಮೇಲೆ ಕೆಳಗಡೆ ಚೆಕ್ ಅಂತ ಇದೆ ಅಲ್ವಾ, ಚೆಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಅದನ್ನ ನಿಮ್ಮ ವೆರಿಫಿಕೇಶನ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಒಂದು ಈ ಸೈಟ್, ಈ ಫಾರ್ಮ್ ಓಪನ್ ಆಗುತ್ತೆ, ಈ ಒಂದು ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಸೊ ಓಪನ್ ಆದ ಮೇಲೆ ನೀವು ಖಂಡಿತ ಇಲ್ಲಿ ನೋಡ್ಕೊಬಹುದು, ಸ್ವಲ್ಪ ಓದ್ಕೋಬೇಕಾಗುತ್ತೆ ಯಾವ ರೀತಿ ಏನಿದೆ ಅಂತ, ಓಕೆನಾ. ಸೊ ಇಲ್ಲಿ ಕೊಟ್ಟಿದೆ ನೋಡಿ, ಫಸ್ಟ್ ಆಫ್ ಆಲ್ ಏ ಕೊಟ್ಟಿದ್ದಾನೆ ನೋಟ್, ಫಾರ್ ಇನ್ಕಮ್ ಗ್ರೂಪ್ ಗ್ರೇಟರ್ ದೆನ್ 50,000 ಕೆನಾಟ್ ಅಪ್ಲೈ ಆನ್ಲೈನ್, ಪ್ಲೀಸ್ ಕಾಂಟ್ಯಾಕ್ಟ್ ಬ್ಯಾಂಕ್ ಡೈರೆಕ್ಟ್ಲಿ ಟು ಅಪ್ಲೈ ಅಂಡರ್ CLSS MIG ವಿಸಿಟ್. ಸೊ ಅಂದ್ರೆ ನೀವು 50,000 ಜಾಸ್ತಿ ಇನ್ಕಮ್ ಇದ್ರೆ, ಸೊ ಅದನ್ನ ನೀವು ಆನ್ಲೈನ್ ಅಪ್ಲೈ ಮಾಡಬಹುದು. ಸೊ ನೀವು ಬ್ಯಾಂಕ್ ಅಲ್ಲಿ ಅಪ್ಲೈ, ಬ್ಯಾಂಕ್ ಹೋಗಿ ಅದ್ರ ಬಗ್ಗೆ ನೀವು ಕೇಳಿದ್ರೆ, ಸೊ ನಿಮ್ಗೆ ಅದರಲ್ಲಿ ಸಬ್ಸಿಡಿ ಅಥವಾ ಇದು PMAY ರೂಲ್ಸ್ ಅಡಿಯಲ್ಲಿ ನಿಮ್ಗೆ ಸಬ್ಸಿಡಿ ಸಿಗುತ್ತೆ. ಸೊ ಇದು ಅಂಡರ್ ಅಲ್ಲಿ ಇದ್ರೆ, ಸೊ ಅದನ್ನ ನೀವು ಅಪ್ಲೈ ಮಾಡಬಹುದು. ಸೊ ಫ್ರೆಂಡ್ಸ್, ನೀವು ಅಲ್ಲಿ ಅಪ್ಲೈ ಮಾಡೋಕೆ ಅಂದ್ರೆ ಇಷ್ಟೇ ನೋಡಿ, ತುಂಬಾ ಈಸಿ ಆಗಿದೆ. ನೀವು ಫಸ್ಟ್ ಆಫ್ ಆಲ್ ಇಲ್ಲಿ ಸ್ಟೇಟ್ ಹಾಕ್ಬೇಕಾಗುತ್ತೆ, ಯಾವ ಸ್ಟೇಟ್ ಇಂದ ನೀವು ಬಿಲಾಂಗ್ ಮಾಡ್ತಾ ಇದ್ರ, ಕರ್ನಾಟಕ ಏನು ಯಾವ್ದು ಅಂತ. ಸೊ ಇಲ್ಲಿ ನೀವು ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ತುಂಬಾ ಆಪ್ಷನ್ಸ್ ಗಳು ಸಿಗ್ತವೆ, ಕರ್ನಾಟಕ ಇಂದ ಯಾವ್ದು ಏನಂತ. ಸೊ ಆಮೇಲೆ ಡಿಸ್ಟಿಕ್ ಹಾಕ್ಬೇಕಾಗುತ್ತೆ, ಸೆಕೆಂಡು ಸಿಟಿ ನೇಮು, ಆಮೇಲೆ ನೇಮ್ ಆಫ್ ದ ಹೋಲ್ಡರು. ಸೊ ಇಲ್ಲಿ ಬಂತು ನೋಡಿ, ಸಿಟಿ ನೇಮ್ ಕರ್ನಾಟಕ ಯಾವುದು, ಕರ್ನಾಟಕ ಹಾಕಿದ್ರೆ ಇಲ್ಲಿ ಬರುತ್ತೆ, ಬೀದರ್, ಬಾಗಲಕೋಟೆ, ಕೋಲಾರ, ಮೈಸೂರು, ರಾಯಚೂರು, ಸೊ ಎಲ್ಲವೂ ಇಲ್ಲಿ ಬರುತ್ತೆ ಫ್ರೆಂಡ್ಸ್, ರೈಟ್. ಸೊ ಆಮೇಲೆ ಇಲ್ಲಿ ಸ್ಟೇಟ್ ನ ಸೆಲೆಕ್ಟ್ ಮಾಡ್ಕೊಬಹುದು, ಓಕೆನಾ. ಸೊ ನೆಕ್ಸ್ಟ್ ಹೋಗೋಣ. ಇವಾಗ ನೆಕ್ಸ್ಟ್ ಬಂದು ನೋಡ್ತೀರಾ ನೀವು ಇಲ್ಲಿ ನೇಮ್ ಆಫ್ ಹೆಡ್ ಫ್ಯಾಮಿಲಿ, ಸೊ ನೀವು ಯಾರ ಹೆಸರಿಂದ ಇದನ್ನ ಅಪ್ಲೈ ಮಾಡ್ತಾ ಇದ್ದೀರಾ, ಸೊ ಅವ್ರ ಹೆಸರನ್ನ ಹಾಕ್ಬೇಕಾಗುತ್ತೆ. ಸೊ ಇಲ್ಲೊಂದು ವಿಷಯ ಹೇಳಕ್ ಇಷ್ಟಪಡ್ತಾ ಇದ್ದೀನಿ, ಸೊ ದಟ್ ನೀವು ಫಿಮೇಲ್ ಮುಖಾಂತರ ಅಪ್ಲೈ, ಫಿಮೇಲ್ ಹೆಸರಲ್ಲಿ ಅಪ್ಲೈ ಮಾಡಿದ್ರೆ ಈಸಿಯಾಗಿ ತುಂಬಾನೇ ಒಂದು ಕಡಿಮೆ ಸಮಯದಲ್ಲಿ ಅಪ್ರೂವ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ದಟ್ ನೀವು ಫಿಮೇಲ್ ಮನೆಯಲ್ಲಿ, ಫಿಮೇಲ್ ಮುಖಾಂತರ ನಿಮ್ಮ ತಾಯಿಯವರ ಹೆಸರಿಂದ ಮಾಡ್ಬೇಕು ಅನ್ಕೊಂಡಿದ್ರೆ, ಸೊ ನಿಮ್ಗೆ ಇದು ಖಂಡಿತ ಈಸಿಯಾಗಿ ಒಂದು ಅಪ್ರೂವ್ ಆಗುವಂತ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ಅದೇ ರೀತಿಯಾಗಿ ಫ್ರೆಂಡ್ಸ್ ನೀವು ನೋಡ್ಬೋದು, ಹೌಸ್ ನಂಬರ್ ನೀವು ಇರುವಂತದ್ದು,
ಒಂದು ಚಿಕ್ಕ ಪುಟ್ಟಗಳಾದಂತ ಒಂದು ಸೆಂಟೆನ್ಸ್ ಗಳವೆ. ಸೊ ಇದರಲ್ಲಿ ನೀವು ನೇಮ್ ಆಫ್ ಜೆಂಡರ್ ಇವೆಲ್ಲ ಹಾಕ್ಬಿಟ್ಟು ಈಸಿಯಾಗಿ ಒಂದು ಅಪ್ಲೈ ಮಾಡಬಹುದು ಫ್ರೆಂಡ್ಸ್. ಸೊ ಇಲ್ಲಿ ಓದ್ಕೊಂಡ್ರೆ ನಿಮ್ಗೆ ಖಂಡಿತವಾಗಿ ಎಲ್ಲ ಗೊತ್ತಾಗುತ್ತೆ. ಸಿಟಿ ನೇಮ್ ಮತ್ತೆ ಇಲ್ಲಿ ಕೆಳಗಡೆ ಸಿಟಿ ನೇಮ್ ಎಲ್ಲ ಕೊಟ್ಟಿದ್ದಾನೆ, ಇದನ್ನ ಮೂರು ಹಾಕುವಂತ ಅವಶ್ಯಕತೆ ನಿಮ್ಗೆ ಇರಲ್ಲ. ಸೊ ಅದು ಬೈ ಡಿಫಾಲ್ಟ್ ತಗೊಂಡ್ಬಿಡುತ್ತೆ, ನೀವು ಮೇಲ್ಗಡೆ ಹಾಕಿರೋಂಗೆ ಕೆಲವೊಂದುಗಳನ್ನ ಬೈ ಡಿಫಾಲ್ಟ್ ಆಗಿ ತಗೊಂಡ್ಬಿಡುತ್ತೆ, ಎಂದು ನೀವು ಮತ್ತೆ ತಿರ್ಗಾ ಒಂದು ಫೀಲ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಸೊ ಓಕೆ ಫ್ರೆಂಡ್ಸ್, ಸೊ ಇಷ್ಟೇ ಇದೆ ಮುಖ್ಯಾಂಶಗಳು, ಇನ್ನೇನು ಅಷ್ಟೊಂದು ದೊಡ್ಡದು ಇದು ಇಲ್ಲ ಇದರಲ್ಲಿ. ಸೊ ಇಲ್ಲಿ ಕೆಳಗಡೆ ನೋಡ್ಬೋದು ನೀವು ಸೆಲೆಕ್ಟ್ ಹೌಸ್ ಟೈಪ್, ಯಾವ ರೀತಿಯ ಒಂದು ಹೌಸ್ ಅನ್ನ ಪಡಿಬೇಕು ಅಂತ ಇದೀರಾ, ಓನ್ ಹೌಸ್ ಅಥವಾ ಇರುವಂತ ಹೌಸ್ ದೊಡ್ಡದಾಗಿ ಮಾಡ್ಬೇಕು ಅಂತ. ಸೊ ಅದೇ ರೀತಿ ಒಂದು ಮಾಡ್ಕೋಬಹುದು, ರೈಟ್. ಸೊ ಕೆಳಗಡೆ ಬರ್ತಿದ್ದಾಗೆ ನೀವು ಇಲ್ಲಿ ಬ್ಯಾಂಕ್ ಎಲ್ಲ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ, ಯಾವ ಬ್ಯಾಂಕ್ ಇಂದ ನೀವು ಒಂದು ಬ್ಯಾಂಕ್ ಅಲ್ಲಿ ನಿಮ್ಮ ಖಾತೆ ಇದೆ ಆ ಬ್ಯಾಂಕ್ ನ ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಆಮೇಲೆ ಸೆಲೆಕ್ಟ್ ಬ್ಯಾಂಕ್ ಸ್ಟೇಟು, ಆಮೇಲೆ ಯಾವ ಬ್ರಾಂಚ್ ಸ್ಟೇಟ್ ಅಲ್ಲಿ, ಆ ಸಿಟಿಯಲ್ಲಿ ಯಾವ ಬ್ರಾಂಚ್ ಇದೆ, ಯಾವ ಸಿಟಿಯಲ್ಲಿ ಯಾವ ಬ್ರಾಂಚ್. ಸೊ ಈ ಸಿಟಿ ಸೆಲೆಕ್ಟ್ ಮಾಡಿ, ಸೊ ಈ ಸಿಟಿ ಸೆಲೆಕ್ಟ್ ಮಾಡಿದ ಮೇಲೆ ಯಾವ ಬ್ರಾಂಚ್ ಇದೇ ತರ. ಆಮೇಲೆ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ನಿಮ್ ಬ್ಯಾಂಕ್ ಅಕೌಂಟ್ ನಂಬರ್ ಅನ್ನ ಹಾಕ್ಬೇಕಾಗುತ್ತೆ, ಏನಕಂದ್ರೆ ನಿಮ್ ಸಬ್ಸಿಡಿ ಅದೆಲ್ಲ ಬಂದ್ರೆ ನಿಮ್ಗೆ ಇದೆ ಅಕೌಂಟ್ಗೆ ಅವರು ಡಿಪಾಸಿಟ್ ಮಾಡ್ತಾರೆ. ಸೊ ದಟ್ ಇದರಲ್ಲಿ ಹಾಕ್ಬೇಕಾಗುತ್ತೆ. ಇಷ್ಟೇ ಫ್ರೆಂಡ್ಸ್, ಅಷ್ಟೇ. ಆಮೇಲೆ ಇಲ್ಲಿ ವೆದರ್ ಪರ್ಸನ್ ಇಂಟಿಜಿಬಿಲಿಟಿ, ಸೊ ಇಲ್ಲಿ ಎಸ್ ಇದ್ರೆ ಎಸ್ ಮಾಡಿ, ಇಲ್ಲಿ ನೋಡಿದ್ರೆ ನೋ ಮಾಡಿ, ಇಲ್ಲ ಮೆಟೀರಿಯಲ್ ಸ್ಟೇಟಸ್ ಅಂದ್ರೆ ಇಲ್ಲಿ ಮ್ಯಾರೇಜ್ ಆ ಅನ್ಮ್ಯಾರಿಡ್ ಅನ್ನೋದನ್ನ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಮ್ಯಾರೇಜ್ ಇದ್ರೆ ಮ್ಯಾರೇಡ್, ಇಲ್ಲ ಅನ್ಮ್ಯಾರಿಡ್ ಅನ್ಮ್ಯಾರಿಡ್ ಹಾಕಿ, ಓಕೆನಾ. ಸೊ ನೆಕ್ಸ್ಟ್ ಅಷ್ಟೇ ಫ್ರೆಂಡ್ಸ್, ಇನ್ನೇನು ತುಂಬಾ ಇಲ್ಲ. ಸೊ ನೋಡಬಹುದು ನೀವು ಇಲ್ಲಿ ಸೆಲೆಕ್ಟ್ ಎಂಪ್ಲಾಯ್ಮೆಂಟ್, ಸ್ಯಾಲರಿ ಅಥವಾ ರೆಗ್ಯುಲರ್ ವೇಜ್ ಲೇಬರ್, ಸೊ ಅದನ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡಿ. ಆಮೇಲೆ ಎವರೇಜ್ ಮಂತ್ಲಿ ಇನ್ಕಮ್ ಎಷ್ಟಿದೆ ಅದನ್ನ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ. ಸೊ ನಿಮ್ದು ಎಷ್ಟು ನೀವು ಮಂತ್ಲಿ ಇನ್ಕಮ್ ಬರ್ತಾ ಇದೆ, ಎಷ್ಟು ಎಷ್ಟು ಅಂದ್ರೆ 50,000ಕ್ಕಿಂತ ಕೆಳಗಡೆ ಎಷ್ಟು ನಿಂತಿದ್ದೀರಿ, ಸೊ ಅದನ್ನ ನಿಮಗೆ ಹಾಕ್ಬೋದಾಗುತ್ತೆ. ಸೊ ಆಮೇಲೆ ಬಿ ಪಿ ಎಲ್ ಕಾರ್ಡ್ ಕೆಳಗಡೆ ನೋಡ್ತಾರೆ, ಇಲ್ಲಿ ಬಿ ಪಿ ಎಲ್ ಕಾರ್ಡ್ ಇದೆಯಾ ನಿಮ್ದು, ಬಿ ಪಿ ಕಾರ್ಡ್ ನಿಮಗೆ ಕಾರ್ಡ್ ಇದ್ರೆ ಎಸ್ ಅಂತ ಹಾಕಿಲ್ಲ, ಇಲ್ಲ ಇದ್ರೆ ನೋ ಅಂತ ಹಾಕಿ. ಬಿ ಪಿ ಎಲ್ ಕಾರ್ಡ್ ನಂಬರ್ ಇದ್ರೆ ಎಸ್ ಅಂತ ಹಾಕಿದ ಮೇಲೆ ನೀವು ಇಲ್ಲಿ ಬಿ ಪಿ ಎಲ್ ಕಾರ್ಡ್ ನಂಬರ್ ಅನ್ನ ನಮೂದಿಸಬೇಕಾಗುತ್ತೆ. ಆಮೇಲೆ ಹೌಸಿಂಗ್ ರಿಕ್ವೈರ್ಮೆಂಟ್ ಫಾರ್ ಫ್ಯಾಮಿಲಿ, ಸೊ ನ್ಯೂ ಹೌಸ್, ಸೊ ಆ ತರ ಇದರಲ್ಲಿ ನೀವು ಯಾವ್ದೊಂದು ಸೆಲೆಕ್ಟ್ ಮಾಡ್ಕೊತೀರಾ ಅದ್ರ ಜೊತೆ ಒಂದು ಸೆಲೆಕ್ಟ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಆಮೇಲೆ ಇಲ್ಲಿ ಕೆಳಗಡೆ ಒಂದು ಕ್ಲಿಕ್ ಮಾಡಿ ನಿಮ್ಮೊಂದು ಬಟನ್ ಅನ್ನ ಐ ಆಮ್ ಅವೇರ್ ಆಫ್ ದಟ್ ಕ್ಲೈಂಟ್ಸ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರ್ತಾವಲ್ವ, ಅದರಿಂದ ಸೆಲೆಕ್ಟ್ ಆಗಿರ್ತಾರೆ. ಸೊ ಆಮೇಲೆ ನೀವು ಕೆಳಗಡೆ ಮಾಡೋದ್ರಿಂದ ಎಂಟರ್ ದ ಕ್ಯಾಪ್ಚರ್, ಸೊ ಇಲ್ಲಿ ಕ್ಯಾಪ್ಚರ್ ಅನ್ನ ಎಂಟರ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೀವು ಇಲ್ಲಿ ಮೇಲ್ಗಡೆ ನೋಡ್ತಾ ಇದ್ರಲ್ವಾ, ಸೊ ಇದೇ ಒಂದು ಕ್ಯಾಪ್ಚರ್ ಅನ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ತಿರ್ಗಾ, ರೈಟ್. ಸೊ ಈ ಕ್ಯಾಪ್ಚರ್ ಅನ್ನ ಇಲ್ಲಿ ಕೆಳಗಡೆ ಒಂದು ಖಾಲಿ ಇರುವಂತ ಬಾಕ್ಸ್ ಅಲ್ಲಿ ಎಂಟ್ರಿ ಮಾಡಿ ಕೆಳಗಡೆ ಇಲ್ಲಿ ನೋಡಿ ನೋಡ್ತಾ ಇದ್ರೆ ಸೇವ್ ಅಂತ ಇದೆ. ಸೊ ಸೇವ್ ಅಂತ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮೊಂದು ಅಪ್ಲಿಕೇಶನ್ ಪ್ರೊಸೆಸ್ ಅಲ್ಲಿ ಹೋಗುತ್ತೆ ಫ್ರೆಂಡ್ಸ್. ಸೊ ಅಪ್ಲಿಕೇಶನ್ ಪ್ರೊಸೆಸ್ ಅಲ್ಲಿ ಹೋಗುತ್ತೆ, ನಿಮ್ಗೊಂದು ಐಡಿ ಕೊಡ್ತಾರೆ. ಸೊ ಐಡಿ ಅಂದ್ರೆ ಒಂದು 10 ಡಿಜಿಟ್ ನಂಬರು, 8 ಡಿಜಿಟ್ ನಂಬರು, 12 ಡಿಜಿಟ್ ನಂಬರು ಅಥವಾ ಒಂದು ಐಡಿ ಬರುತ್ತೆ. ಸೊ ಐಡಿನ ನೀವು ನಿಮ್ಮ ಒಂದು ನೋಟ್ ಅಲ್ಲಿ ಬರ್ತಿಟ್ಕೊಳ್ಳಿ, ಇಲ್ಲ ಸೇವ್ ಮೊಬೈಲ್ ಹೇಳಿದ್ರೆ ಸೇವ್ ಅಲ್ಲಿ ಮಾಡ್ಕೊಳ್ಳಿ. ಇವನ್ ಇದು ಲ್ಯಾಪ್ಟಾಪ್ ಅಲ್ಲೆಲ್ಲ ಈ ಸೈಟ್ ಅನ್ನು ನೀವು ಮೊಬೈಲ್ ಅಲ್ಲೂ ಕೂಡ ಓಪನ್ ಮಾಡಬಹುದು ಫ್ರೆಂಡ್ಸ್, ಓಕೆನಾ. ಸೊ ಇದೇ ರೀತಿಯಾಗಿ ಒಂದು ಅಪ್ಲೈ ಮಾಡ್ಕೊಂಡು ಸೇವ್ ಮಾಡ್ಕೊಳ್ಳಿ. ಸೊ ಆ ನಂಬರ್ ಅನ್ನ ಮಾತ್ರ ನೀವು ಇಟ್ಕೋಬೇಕಾಗುತ್ತೆ. ಸೊ ಆ ನಂಬರ್ ಏನಕ್ಕಪ್ಪ ಅಂತಂದ್ರೆ ನೀವು ಇಲ್ಲಿ ನೆಕ್ಸ್ಟ್ ಟೈಮ್ ನಿಮ್ಮ ಒಂದು ಮಾಡಿರುವಂತ ಅಪ್ಲಿಕೇಶನ್ ಸ್ಟೇಟಸ್ ಅನ್ನ ಚೆಕ್ ಮಾಡೋಕ್ಕೋಸ್ಕರ ಇಲ್ಲಿ ಆ ನಂಬರ್ ಅವಶ್ಯಕತೆ ಆಗುತ್ತೆ. ಸೊ ಆ ಸ್ಟೇಟಸ್ ಅನ್ನ ಅಪ್ಲಿಕೇಶನ್ ಮಾಡಿ ಅಪ್ಲೈ ಮಾಡುವಂತ ಸ್ಟೇಟಸ್ ಅನ್ನ ಹೇಗೆ ಚೆಕ್ ಮಾಡೋದಂತ ಅಂದ್ರೆ ಫ್ರೆಂಡ್ಸ್, ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಮತ್ತೆ ಸಿಟಿಜನ್ ಅಸೆಸ್ಮೆಂಟ್ ಅಲ್ಲಿ ಬಂದ್ಬಿಟ್ಟು ಟ್ರ್ಯಾಕ್ ಯುವರ್ ಅಸೆಸ್ಮೆಂಟ್ ಸ್ಟೇಟಸ್ ಅಂತ ಇದೆಯಲ್ಲ ಇಲ್ಲಿ ಲಾಸ್ಟ್ ದು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಫ್ರೆಂಡ್ಸ್ ಈ ತರದ ಒಂದು ಓಪನ್ ಆಗುತ್ತೆ ನಿಮಗೆ ಅಸೆಸ್ಮೆಂಟ್ ಐಟಿ. ಇಲ್ಲಿ ಐಡಿ ಹಾಕಿಬಿಟ್ಟು ಆಮೇಲೆ ಇಲ್ಲಿ ಮೊಬೈಲ್ ನಂಬರ್ ಹಾಕಿ ಸಬ್ಮಿಟ್ ಅಂತ ಕೊಟ್ರೆ ನಿಮ್ಮ ಹಾಕಿರುವಂತ ಅಪ್ಲಿಕೇಶನ್ ಪ್ರೊಸೆಸ್ ಅಲ್ಲಿ ಇದೆಯಾ, ಎಲ್ಲಿ ಬಂದಿದೆ ಅನ್ನೋದನ್ನ ಇಲ್ಲಿ ಅವರು ತಿಳಿಸ್ಕೊಡ್ತಾರೆ. ಸೊ ಇಷ್ಟೇ ಫ್ರೆಂಡ್ಸ್, ತುಂಬಾ ಈಸಿ ಆಗಿದೆ ಐ ಥಿಂಕ್. ಐ ಹೋಪ್ ನೀವು ನಿಮ್ಗೆ ಇದು ಅರ್ಥ ಆಗಿದೆ ಅನ್ಕೊಂಡಿದೀನಿ. ಸೊ ಇನ್ನೇನಾದ್ರೂ ಕ್ವಶನ್ಸ್ ಇದ್ರೆ ಇದ್ರ ಬಗ್ಗೆ ಕೆಳಗಡೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ. ಸೊ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಸೊ ಒನ್ಸ್ ಅಗೇನ್ ನನಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ನ ಮತ್ತು ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬೈ, ಟೇಕ್ ಕೇರ್, ಬಿ ಹ್ಯಾಪಿ.